ಪಶ್ಚಿಮ ಬಂಗಾಳದಲ್ಲಿ ದೀದಿ ಮೇನಿಯಾ ಜೋರ್. ಬಿಜೆಪಿಗೆ ಸಮಾಧಾನ, ಆಪ್ಗೆ ಸಿಕ್ಕಿದ್ದು ಒಂದೇ ಒಂದು ಓಟು. 4 ಕೋಟಿ ಮತಗಳಲ್ಲಿ ಆಪ್ಗೆ ಒಂದೇ ಒಂದು ಮತ ಸಿಕ್ಕಿದ್ದು ಹೇಗೆ? ಎಸ್, ಆಮ್ ಆದ್ಮಿ ಪಕ್ಷ ದೆಹಲಿ ಮತ್ತೆ ಪಂಜಾಬ್ನಲ್ಲಿ ಅಧಿಕಾರ ನಡೆಸ್ತಾ ಇದೆ. ಇಡೀ ದೇಶಾದ್ಯಂತ ಈಗ ಒಂದು ರೀತಿ ಎಲ್ಲಾ ಚುನಾವಣೆಯಲ್ಲಿ ಭಾಗಿಯಾಗಿ ಸ್ವಲ್ಪ ಮಟ್ಟಿಗೆ ನಾವು ಓಟ್ ಶೇರ್ ಅನ್ನ ಗೆಲ್ಲುವಂತ ತಾಕತ್ತನ್ನ ಪ್ರದರ್ಶನ ಮಾಡ್ತಾ ಇದೆ. ಗುಜರಾತಲ್ಲಿ ಟ್ರೈ ಮಾಡ್ತು, ಓಟ್ ಶೇರ್ ಬಂತು, ಕೆಲವೇ ಕೆಲವು ಸ್ಥಾನ ಮಾತ್ರ ಗೆಲ್ತು. ಅದಾದ್ಮೇಲೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಸ್ಥಾನ ಬರಲಿಲ್ಲ. ಟ್ರೈ ಮಾಡ್ತು ಕೆಲವೊಂದು ಕ್ಷೇತ್ರದಲ್ಲಿ, ಬಟ್ ಆಗಲಿಲ್ಲ. ಈ ನಡುವೆ ಈಗ ಎಎಪಿ ರಾಷ್ಟ್ರೀಯ ಪಕ್ಷ ಬೇರೆ ಆಗಿದೆ. ಇತ್ತೀಚೆಗಷ್ಟೇ ವೆಸ್ಟ್ ಬೆಂಗಾಲ್ ಪಂಚಾಯತ್ ಚುನಾವಣೆ ಆಯಿತು. 60,000 ವಾರ್ಡ್ಗಳಿಗೆ ಪಂಚಾಯಿತಿ ಚುನಾವಣೆ ನಡೆಯಿತು. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಬಟ್ ಆಮ್ ಆದ್ಮಿ ಪಕ್ಷ ಈ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ 4,09,248 ಇಷ್ಟು ಮತಗಳು ಚಲಾವಣೆ ಆಗಿದ್ದು ಇತ್ತೀಚೆಗೆ ನಡೆದಂತ ಏನು ಪಂಚಾಯತ್ ಚುನಾವಣೆಯಲ್ಲಿ 4,09,247,258 ಮತಗಳು ಚಲಾವಣೆ ಆಗಿದ್ದು. ಸೊ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ದೂರ ಇತ್ತು. ಆದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಇಷ್ಟು ಮತಗಳಲ್ಲಿ ಒಂದು ಓಟ್ ಬಂದಿದೆ. 4,07,47,258 ಮತಗಳ ಪೈಕಿ ಆಮ್ ಆದ್ಮಿಗೆ ಸಿಕ್ಕಿದ್ದು ಒಂದೇ ಒಂದು ಮತ. ಏನ್ ಆಶ್ಚರ್ಯ ಅಲ್ವಾ? ಹೆಂಗಪ್ಪ ಇಷ್ಟು 4 ಕೋಟಿ ಮತದಾರರಲ್ಲಿ ಒಂದು ಮತ ಬಂದಿದೆಯಲ್ಲ ಎಪಿಗೆ ಅಂತ. ಬಟ್ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರು ಸ್ಪರ್ಧೆ ಮಾಡಿರಲಿಲ್ಲ ಎಪಿಯಿಂದ, ಒಂದು ಓಟ್ ಹೇಗೆ ಬಂತು ಅನ್ನೋದು ಕೂಡ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಇನ್ನ ಈ 4,09,000 ಚಿಲ್ಲರೆ ಮತಗಳಲ್ಲಿ ಅತಿ ಹೆಚ್ಚು ಮತಗಳನ್ನ, ಶೇಕಡ 51.14 ಮತಗಳನ್ನ ಪಡೆದಂತದ್ದು ಮಮತಾ ಬ್ಯಾನರ್ಜಿಯವರ TMC. 2,09,42,380 ಮತಗಳನ್ನ ಪಡೆದು 51% ಓಟ್ ಶೇರನ್ನ ಪಡೆದು ದಿಗ್ವಿಜಯವನ್ನ ಸಾಧಿಸ್ತು. ಆದ್ರೆ ಅಟ್ ದ ಸೇಮ್ ಟೈಮ್ BJP ತನ್ನ ಮತಗಳನ್ನ ಹೆಚ್ಚಳ ಮಾಡಿಕೊಂಡಿದೆ. ಈ ಹಿಂದಿನ ಚುನಾವಣೆ ಕಂಪೇರ್ ಮಾಡಿದ್ರೆ BJPಯ ಮತ ಶೇಕಡಾವಾರು ಮತ 23% ಮತ BJPಗೆ ಬಂದಿದೆ. BJP ಕೂಡ 93,67,540 ಮತಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಪಡೆದಿದೆ. ಯಾವತ್ತು ಕೂಡ ಇದಕ್ಕೂ ಮುಂಚೆ ಈ ತರ ಚುನಾವಣೆ ಆದಾಗ ತೃಣಮೂಲ ಕಾಂಗ್ರೆಸ್, ಅಂದ್ರೆ TMC, ಎಡಪಕ್ಷಗಳು CPIM, ಆಮೇಲೆ ಕಾಂಗ್ರೆಸ್, ಅದಾದ ನಂತರ BJP ಇರ್ತಾ ಇತ್ತು. 4ನೇ ಪ್ಲೇಸಲ್ಲಿ ಇರ್ತಾ ಇದೆ BJP. ಈಗ 2ನೇ ಪ್ಲೇಸ್ಗೆ ಹೋಗಿದೆ ಆಫ್ಟರ್ ಲೋಕಸಭಾ ಚುನಾವಣೆ ಆದ ಮೇಲೆ, ವಿಧಾನಸಭಾ ಚುನಾವಣೆ ಆದ ಮೇಲೆ ಈಗ ಪಕ್ಷ ಮತ್ತಷ್ಟು ಸದೃಢವಾಗಿ ಮೇಲೆ ಬಂದಿದೆ. ಸೊ ಇದರಿಂದಾಗಿ BJPಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಪರ್ಸೆಂಟೇಜ್, 23% ಏನಿದೆ, ಇದು ಡಬಲ್ ಆಗ್ಬಹುದು ಲೋಕಸಭಾ ಚುನಾವಣೆಗೆ. BJP ಕಳೆದ ಬಾರಿ 18 ಕ್ಷೇತ್ರವನ್ನ ಗೆದ್ದಿದ್ದು ಲೋಕಸಭೆಯಲ್ಲಿ, 42ರಲ್ಲಿ ಪಶ್ಚಿಮ ಬಂಗಾಳದ 42 ಇದೆ, ಅದರಲ್ಲಿ 18 ಕ್ಷೇತ್ರವನ್ನ BJP ಗೆದ್ದಿತ್ತು. ಸೊ ಮುಂಬರುವ ದಿನಗಳಲ್ಲಿ BJP 25-30 ಸ್ಥಾನ ಗೆಲ್ಲುವಂತ ಕೆಪಾಸಿಟಿ ಆಗಬಹುದು ಈ ಒಂದು ಮತಗಳನ್ನ ನೋಡ್ತಾ ಇದ್ರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇನ್ನು CPIM 51,41,446 ಮತಗಳನ್ನ ಪಡೆದು 12.56% ಮತಗಳನ್ನ ಪಡ್ಕೊಂಡಿದೆ. BJPಗಿಂತ ಕೆಳ ಸ್ಥಾನದಲ್ಲಿ ಎಡಪಕ್ಷಗಳಿದ್ದಾವೆ. ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಕೂಡ 6% ಮಾತ್ರ ಓಟ್ ಶೇರ್ ಪಡ್ಕೊಂಡಿದೆ. 26,27,715 ಮತಗಳನ್ನ ಮಾತ್ರ ಕಾಂಗ್ರೆಸ್ ಪಡ್ಕೊಂಡಿದೆ. ಕಾಂಗ್ರೆಸ್ 4ನೇ ಪ್ಲೇಸ್, CPIM 3ನೇ ಪ್ಲೇಸ್, BJP 2ನೇ ಪ್ಲೇಸ್, TMC 1ನೇ ಸ್ಥಾನ. ಕೊನೆ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ AAP. ಸಾಕಷ್ಟು ಇದೆ, ABNT, AIFP ಪಾರ್ಟಿ, ಆಮೇಲೆ MIM ಪಾರ್ಟಿ, ATC ಇನ್ನೊಂದು, AJSU ಪಾರ್ಟಿ, BSP, CPI, ಇಂಡಿಪೆಂಡೆಂಟ್, ಇವೆಲ್ಲ ಏನೋ ಇದೆ, ಎಲ್ಲ ಸಿಕ್ಕಾಪಟ್ಟೆ. JDU, JDP, JMM, NCP ಎಲ್ಲ ತುಂಬಾ ಪಾರ್ಟಿಗಳಿದ್ದಾವೆ. ಎಲ್ಲಾ ಪಾರ್ಟಿಗಳು ಅತಿ ಕಡಿಮೆ ಓಟು, ಒಂದೇ ಒಂದು ಓಟು, ಅದು AAPಗೆ. ಅದು ಹಿಂಗ್ ಬಂತು ಅಂತ ಈಗಲೂ ಮಿಸ್ಟ್ರಿ ಆಗಿದೆ. ನೋಡೋಣ, AAP ಸ್ಪರ್ಧೆ ಮಾಡಿದ್ರೆ ಎಷ್ಟು ಬರ್ತದೆ ಗೊತ್ತಿಲ್ಲ, ಬಟ್ ಸ್ಪರ್ಧೆ ಮಾಡಿರಲ್ಲ, ಆದ್ರೂ ಒಂದೇ ಒಂದು ಓಟ್ ಬಂದಿದೆಯಲ್ಲ, ಎಷ್ಟು ಅವಮಾನ ಅಲ್ವಾ ಅನ್ನೋ ತರ ಚರ್ಚೆ ಆಗ್ತಾ ಇದೆ. ಇದೆಂಗ್ರಿ, ಇದು ಒಂದು ಓಟ್ ಬಂದು AAPಗೆ ಅಂತ? ನಿಮ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ
ತೃಣಮೂಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸೀಟ್ ಬರಬಹುದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ, ಅದು ಕೊಂಡ್ಕೊಳ್ಳೋದಾಗ್ಲಿ, ಮಾರೋದಾಗ್ಲಿ, ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ, ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ, ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ. ಶ್ರೀ ಸ್ಟಾರ್ ಗೋಲ್ಡ್, ಹೊಸ ಭರವಸೆ, ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ 100% ಗ್ಯಾರಂಟಿ.